ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಾಲ್ತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಬದನೇಕಾಯಿ ಯೂಸ್ ಮಾಡಿ ಬೆಂಗನ್ ಭರ್ತ ಮಾಡ್ತಾ ಇದ್ದೀನಿ. ಇದನ್ನು ನಮ್ಮ ನಾರ್ತ್ ಕರ್ನಾಟಕನ ಅಥವಾ ನಾರ್ತ್ ಇಂಡಿಯಾನಲ್ಲಿ ಬೆಂಗನ್ ಅಂತ ಕರೀತಾರೆ. ಸೊ ಈ ಡಿಶ್ಗೆ ಬೆಂಗನ್ ಭರ್ತ ಅಂತ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ನಾವು ಇದನ್ನು ಸುಟ್ಟಿರೋಂಥ ಬದನೇಕಾಯಿ ಪಲ್ಯ ಅಂತ ಹೇಳ್ಬೋದು. ಇದನ್ನು ಬೇಕಾಗಿರೋದು ಬೇರೆ ಸಾಮಗ್ರಿಗಳೇನಿದೆ ಅದನ್ನು ನೋಟ್ ಮಾಡ್ಕೊಳ್ಳೋಣ. ಇವಾಗ ಈ ಬದನೇಕಾಯಿ ಎಗ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಈ ಒಂದು ಬದನೇಕಾಯಿ ನಾನು ತೊಗೊಳ್ತಾ ಇದ್ದೀನಿ. ಇವಾಗ ಒಂದು ಕಪ್ಪಷ್ಟು ಒಂದು ದೊಡ್ಡ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಎರಡು ಟೊಮೆಟೊ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬೇಕಾಗಿರುವಂಥ ಬೇರೆ ಮಸಾಲೆಗಳು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಸ್ಪೂನ್ ಗರಂ ಮಸಾಲ ಪೌಡರ್, ಒಂದು ಸ್ವಲ್ಪ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬಟರ್ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಣ್ಣೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿವಾಗ ಈ ಬದನೇಕಾಯಿನ ಸುಡೋದು ಹೇಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಮಧ್ಯ ನೀವು ಒಂದು ಈ ಥರ ಒಂದು ಗೀರ್ ಹಾಕೋಬೇಕಿಲ್ಲಿ, ಈ ಥರ ಸ್ವಲ್ಪ ಸಣ್ಣದಾಗಿ ಒಂದೊಂದು ಕಟ್ ಮಾಡ್ಕೊಳ್ಳಿ. ಈ ಥರ ಇದು ಕಟ್ ಮಾಡಾದಮೇಲೆ ಈ ಥರ ಸ್ವಲ್ಪ ಇದಕ್ಕೆ ಎಣ್ಣೆ ಸವರ್ಕೊಂಡ್ಬಿಡಿ. ಇದಕ್ಕೆ ಫುಲ್ ಎಣ್ಣೆ ಈ ಥರ ಸವರ್ಬಿಟ್ಟು ಆಮೇಲೆ ಇದ್ರ ಮೇಲಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಇದನ್ನು ಎಲ್ಲ ಸೈಡ್ಸು ಈ ಥರ ಸುಟ್ಕೋತಾ ಬರಬೇಕು ನೀವು ಇವಾಗ. ಸೊ ಇದು ಒಂದು ಸ್ವಲ್ಪ ತಾಗುತ್ತೆ, ಇಂದ ಇದು ಒಂದು 2-3 ಮಿನಿಟ್ಸ್ನಲ್ಲಿ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು ನೀವು. ಈ ಥರ ತಿರುಗಿಸ್ತಾ ಇತ್ತು ಅಂತಂದರೆ ಎಲ್ಲ ಕಡೆಯೂ ಅದು ಸುಡ್ತಾ ಬರುತ್ತೆ. ಈ ಥರ ಇದನ್ನು ಸುಟ್ಕೊಳ್ಳಿ ಫಸ್ಟು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಬದನೇಕಾಯಿನ ನಾನು ಸುಟ್ಟಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದೇನು ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ರೆ ಇದ್ರ ಮೇಲೆ ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತುಂಬ ನೀಟಾಗಿ ಬಂದುಬಿಡುತ್ತೆ. ಸೊ ಇವಾಗ ಇದನ್ನು ನೀರಿನಲ್ಲೇ ಒಂದು ಸ್ವಲ್ಪ ನೀರು ಚುಮುಕ್ಸಿ ಈ ಸಿಪ್ಪೆ ಎಲ್ಲ ತೆಕ್ಕೊಂಡು ಆಮೇಲೆ ಅದು ಸಣ್ಣದಾಗಿ ಇದನ್ನು ಕಟ್ ಮಾಡಿಟ್ಕೊಳ್ಳೋಣ. ಇದನ್ನು ಕಟ್ ಮಾಡಿಟ್ಕೊಂಡು ಆಮೇಲೆ ನಮಗೆ ನೆಕ್ಸ್ಟು ಕಡಾಯಿ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಕಡಾಯಿಗೆ ಇವಾಗ ಫಸ್ಟು ನಾನು ಬೆಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಹಾಗೆ ಎಣ್ಣೆನೂ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸಣ್ಣ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕೋತೀನಿ. ಸ್ವಲ್ಪ ಸಾಲ್ಟ್ ಹಾಕೋಣ. ಸೊ ಬೇಗ ಇದೊಂದು ಚೂರು ಟ್ರಾನ್ಸ್ಪರೆಂಟ್ ಆಗುತ್ತೆ, ಹಾಗೆ ಇದು ಸ್ವಲ್ಪ ಬ್ರೌನ್ ಆಗಿ ಫ್ರೈ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಕಡಾಯಿನಲ್ಲಿ ಫ್ರೈ ಮಾಡ್ಕೋತಾ ಇರೋಣ. ಇವಾಗ ಈರುಳ್ಳಿ ಬ್ರೌನ್ ಆಗಿ ಫ್ರೈ ಆಗ್ತಾ ಆಗಿದೆ. ಸೊ ಇವಾಗ ಬೇರೆ ಮಸಾಲೆಗಳನ್ನ ಇವಾಗ ಇದಕ್ಕೆ ಹಾಕೋಣ. ಈಗ ಚಿಲ್ಲಿ ಪೌಡರ್ ಒಂದು 2 ಸ್ಪೂನ್ ಹಾಕ್ತೀನಿ ಇದಕ್ಕೆ. ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೆಕ್ಸ್ಟ್ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೋಣ. ಇವಾಗ ಇದಕ್ಕೆ
ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಅದಂದರೆ ಒಂದು 3-4 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಇದನ್ನು ನೋಡೋಣ. ಈಗ ಇದಾಗಿದೆ. ಇವಾಗ ಸೊ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಇವಾಗ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಇದನ್ನು ಮ್ಯಾಶ್ ಮಾಡೋಣ. ಅದನ್ನು ಸೊ ಇವಾಗ ನಾವು ಎಗ್ ಪ್ಲ್ಯಾಂಟ್ ಏನು ತೊಗೊಂಡಿದ್ದೀವಿ ಆ ಎಗ್ ಪ್ಲ್ಯಾಂಟನ್ನು ಸುಟ್ಕೊಂಡು ಮತ್ತು ನೀರು ಚುಮುಕಿಸಿ ಅದರ ಸಿಪ್ಪೆ ಎಲ್ಲ ಸುಲಿದು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಏನು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂಚೂರು ಮೆತ್ತಗೆ ಇದನ್ನು ಈಗ ಮ್ಯಾಶ್ ಮಾಡೋಣ. ಇದನ್ನು ಇವಾಗ ನೆಕ್ಸ್ಟ್ ನಾನು ಇವಾಗ ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಾ ಪೌಡ್ರ್ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು, ಇವಾಗ ಬದನೆಕಾಯಿ ಸೇರಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಒಂದು ಸ್ವಲ್ಪ ನೀರು ಹಾಕಿ ಒಂದು ನಿಮಿಷ ಇದನ್ನು ಮುಚ್ಚಿಬಿಟ್ಟು ಹಾಗೆ ಬೇಯಿಸೋಣ. ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಒಂದು 2-3 ಮಿನಿಟ್ಸ್ ಇದನ್ನು ಮುಚ್ಚಿಬಿಟ್ಟು ಬೇಯಿಸೋಣ. ಫ್ರೆಂಡ್ಸ್ ಇವಾಗ ಇದಾಗಿದೆ. ಈಗ ಸೊ ಇದು ಕ್ಲೀನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ನಾವು ಇವಾಗ ಸ್ವಲ್ಪ ಶುಗರ್ ಹಾಕ್ಕೋತೀನಿ. ನನ್ನ ಆಪ್ಷನಲ್ಲಿ ಇದು, ಆ್ಯಕ್ಚುಲಿ ನಾನೇನು ತೋರಿಸಿಲ್ಲ ನಿಮಗೆ. ಸ್ವಲ್ಪ ಶುಗರ್ ಹಾಕ್ಕೋತೀನಿ. ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪು ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಡೋಣ ಇದಕ್ಕೆ. ಬೆಂಗನ್ ಬರ್ತಾ ರೆಡಿ ಇದೆ. ಇವಾಗ ಇದನ್ನು ನಾವೊಂದು ಸರ್ವಿಂಗ್ ಬೌಲ್ಗೆ ಬಗ್ಸ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಬಗ್ಸ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಣ. ಹಾಗೆ ಸ್ವಲ್ಪ ಇದ್ರ ಮೇಲೆ ಬಟರ್ ಹಾಕ್ತಾ ಇದ್ದೀನಿ. ಸೊ ಇವಾಗ ಬೆಂಗನ್ ಬರ್ತಾ ಅಥವಾ ಸುಟ್ಟಿರೋವಂಥ ಬದನೆಕಾಯಿನ ಪಲ್ಯ ಏನಿದೆ ಅದು ರೆಡಿ ಇದೆ. ಇದು ನಿಮಗೆ ಚಪಾತಿ ಜೊತೆ ಆಗಲಿ ಅಥವಾ ಜೋಳದ ರೊಟ್ಟಿ ಜೊತೆ ಆಗಲಿ
ಅಥವಾ ನಾನು ಅಥವಾ ಈವನ್ ಅನ್ನ ಕಲಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.